नमस्कार वैल्ड लाइफ कन्नडिगरे वेलकम बैक टू द न्यू वीडियो लास्ट टाइम नानु हौ टू बुक् कबिनी सफारी अनो ओंदु वीडियोन माडिद्दे अंड आ वीडियोदल्लि नानु कबिनियल्लि इरुवंत फारेस्ट डिपार्टमेंट कडेयिंद आफर माडुवंत बस और कैंट्री सफारी हेगे बुक् माडोदु मत्ते अदर टाइमिंग्स एनु मत्ते अदर कास्ट एनु अन्नोदर बग्गे तिळिस्कोट्टिद्दे अंड अदे वीडियो कमेंट बॉक्स अल्लि सुमारु जन केळिद्रि कबिनियल्लि हेगे जीप मत्ते बोट सफारी माडोदु अन्नोदर बग्गे तिळिस्कोडि अंत सो अदक्कोस्करने ई ओंदु वीडियोन माड्ता इद्दीनि अंड नीवेनादरू नन्न चानेल्गे होसबरागिद्रे नन्न हेसरु रोहन मुत्तुराज अंत नानु ओब्ब प्याशनेट वैल्ड् फोटोग्राफर् आगिरोद्रिंद बरी कर्नाटक अष्टे अल्ल भारतदल्लिरुवंत हलवेडे काडुगळन्न सुत्ताडि ಕನ್ನಡದಲ್ಲಿ ಬ್ಲಾಗ್ ಮಾಡಿ ಕನ್ನಡಿಗರ ಮುಂದೆ ಈ ಚಾನೆಲ್ ಮುಖಾಂತರ ತರ್ತಾ ಇರ್ತೀನಿ. ಸೊ ನಿಮ್ಗೇನಾದ್ರೂ ವೈಲ್ಡ್ ಲೈಫ್ ಫೋಟೋಗ್ರಫಿ ಮೇಲೆ ಅಥವಾ ವೈಲ್ಡ್ ಲೈಫ್ ಬಿಹೇವಿಯರ್ ಬಗ್ಗೆ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಆಗಿರಲಿ ಅಥವಾ ಫೋಟೋಗ್ರಫಿ ಬಗ್ಗೆ ಕುತೂಹಲ ಇತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಷ್ಟಿನ ಟೈಮ್ ವೇಸ್ಟ್ ಮಾಡಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಬಿನಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ಯಾಂಟರ್ ಸಫಾರಿ ಮಾಡುವಂತಹ ಒಂದು ಸಫಾರಿ ಕೇಂದ್ರನ ಕಾಕನಕೋಟೆ ಸಫಾರಿ ಕೇಂದ್ರ ಅಂತ ಕರೀತಾರೆ. ಇಲ್ಲಿಂದ ನಿಮಗೆ ಕ್ಯಾಂಟರ್ ಸಫಾರಿ ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಂಬಂದ್ಬಿಡೋಣ. ಬನ್ನಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ನೀವು ಪ್ರೆಸ್ ಮಾಡಿದ್ರೆ ನಾಗರೋಳೆಯ ಅಫಿಷಿಯಲ್ ವೆಬ್ಸೈಟ್ ನ ನೀವು ಓಪನ್ ಮಾಡಬಹುದು. ಅಂಡ್ ಆ ಒಂದು ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಅಂಡ್ ಇದರಲ್ಲಿ ಸಫಾರೀಸ್ ಅಂಡ್ ಸ್ಟೇ ಅಂತ ಆಪ್ಷನ್ ಇದು ಕಾಣಿಸುತ್ತೆ. ಅದರಲ್ಲಿ ನೀವು ಸಫಾರಿ ಅನ್ನುವಂಥ ಆಪ್ಷನ್ ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಮೂರು ಆಪ್ಷನ್ ಕಾಣಿಸುತ್ತೆ. ಆ್ಯಂಡ್ ಈ ಮೂರು ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ನಾಗರೋಳೆ ಟೈಗರ್ ರಿಸರ್ವ್ ಅಲ್ಲಿ ಈ ಮೂರು ಗೇಟ್ಗಳಿಂದ ಸಫಾರಿನ ಆಪರೇಟ್ ಮಾಡ್ತಾರೆ. ಆ್ಯಂಡ್ ಮೊದಲನೇದು ಬಂದು ಕಬಿನಿ ಅಥವಾ ಕಾಕನಕೋಟೆ ಇವಾಗ ನಾವು ಬುಕ್ ಮಾಡಬೇಕಾಗಿರುವಂಥದ್ದು. ಎರಡನೇದು ವೀರನ ಹೊಸಳ್ಳಿ ಗೇಟ್ ಅಂತ, ಆ್ಯಂಡ್ ಇದು ಹುಣಸೂರು ಕಡೆ ಬರುತ್ತೆ. ಆ್ಯಂಡ್ ಮೂರನೇದು ನಾಣಚಿ ಗೇಟ್ ಅಂತ, ಇದು ಕೂರ್ಗ್ ಸೈಡ್ ಆಫ್ ನಾಗರಹೊಳೆ ಸೈಡಿಂದ ಸಫಾರಿನ ಆಪರೇಟ್ ಮಾಡ್ತಾರೆ. ಆದರೆ ವೀರನ ಹೊಸಳ್ಳಿ ಮತ್ತು ನಾಣಚಿ ಗೇಟಿನ ಆನ್ಲೈನ್ ಬುಕ್ಕಿಂಗ್ಸ್ ಯಾವಾಗ್ಲೂ ಕ್ಲೋಸ್ಡ್ ಆಗಿರುತ್ತೆ ಯೂಶಲಿ. ಸೊ ನಾವೀಗ ಕಾಕನಕೋಟೆ ಅಥವಾ ಕಬಿನಿ ಸೈಡಿಂದ ಇರುವಂಥ ಸಫಾರಿ ಬುಕ್ಕಿಂಗ್ಸ್ ಕಡೆಗೆ ಹೋಗೋಣ. ಕಾಕನಕೋಟೆ ಅನ್ನುವಂಥ ಆಪ್ಷನ್ನ ನೀವು ಕ್ಲಿಕ್ ಮಾಡಾದ ಮೇಲೆ ಈ ಥರ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನೀವು ಸಫಾರಿಗೆ ಹೋಗುವಂತಹ ದಿನಾಂಕ ಮತ್ತು ಅದರ ಟೈಮಿಂಗ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸಫಾರಿ ಟೈಮಿಂಗ್ಸ್ ಮತ್ತು ಅದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ವೀಕ್ ಡೇಸಲ್ಲಿ ಕಾಕನಕೋಟೆಯಿಂದ ಹೊರಡುವಂತಹ ಸಫಾರಿ ಬೆಳಗ್ಗೆ 6:30 ಶುರು ಆದರೆ 9 ಗಂಟೆಗೆ ಎಂಡ್ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನ 3:30 ಶುರು ಆದರೆ 6 ಗಂಟೆಗೆ ಎಂಡ್. ಇದರ ಚಾರ್ಜಸ್ ಬಂದು ಅಡಲ್ಟ್ಸ್ಗೆ ಪರ್ ಸಫಾರಿ 600 ರುಪೀಸ್ ಚಾರ್ಜ್ ಮಾಡ್ತಾರೆ. 5 ವರ್ಷದ ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ 300 ರೂಪಾಯಿಗಳು ಚಾರ್ಜ್ ಮಾಡ್ತಾರೆ. ವೀಕೆಂಡ್ಸ್ ಮತ್ತು ಪಬ್ಲಿಕ್ ಹಾಲಿಡೇಸಲ್ಲಿ ನೋಡೋದಾದರೆ ಬೆಳಗ್ಗೆ ಮತ್ತು ಈವ್ನಿಂಗ್ ಎರಡೂ ಎರಡೆರಡು ಬ್ಯಾಚಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅದು ಫಸ್ಟ್ ಬ್ಯಾಚ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6:00 to 7:30, ಆ್ಯಂಡ್ ಎರಡನೇ ಬ್ಯಾಚ್ 7:30 to 9:00, ಆ್ಯಂಡ್ ಈವ್ನಿಂಗ್ ಬಂದು ಮೊದಲನೇ ಬ್ಯಾಚು 3:00 to 4:30 ಮತ್ತು ಎರಡನೇ ಬ್ಯಾಚ್ ಬಂದು 4:30 to 6:00. ಇದರ ಚಾರ್ಜಸ್ ಬಂದು ಅಡಲ್ಟ್ಸ್ಗೆ 450 ರುಪೀಸ್ ಪರ್ ಟ್ರಿಪ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಮಕ್ಕಳಿಗೆ 250 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದರಲ್ಲಿ ನೀವು ಹೋಗ್ತಿರುವಂತಹ ಡೇಟು ಮತ್ತು ಯಾವ ಸ್ಲಾಟಲ್ಲಿ ನೀವು ಸಫಾರಿ ಮಾಡ್ತೀರಾ, ಬೆಳಗ್ಗೆನ ಅಥವಾ ಮಧ್ಯಾಹ್ನನೋ ಅನ್ನೋದನ್ನು, ಮತ್ತು ವೆಹಿಕಲ್, ಇದರಲ್ಲಿ ಬಸ್ ಒಂದೇ ಇರೋದು. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಮ್ಯಾಜಿನರಿ ಫಿಗರ್ ಹಾಕಿ ಸೆಲೆಕ್ಟ್ ಮಾಡಿದ್ದೀನಿ. ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಾದಮೇಲೆ ನೀವು ಈ ಒಂದು ವೆಬ್ಸೈಟ್ಗೆ ಸೈನಪ್ ಆಗಬೇಕಾಗುತ್ತೆ. ಸೊ ಅದಾದ ನಂತರ ಕ್ಲಿಕ್ ಕಂಟಿನ್ಯೂನ ನೀವು ಪ್ರೆಸ್ ಮಾಡಾದಮೇಲೆ ವಿಸಿಟರ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಹೆಸರು, ಏಜ್, ಜೆಂಡರ್, ಇನ್ನೂ ಈ ಥರ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಆ್ಯಂಡ್ ಅದಾದ ನಂತರ ನೀವೇನಾದರೂ ಸಫಾರಿಗೆ ನಿಮ್ಮ ಜೊತೆ ಕ್ಯಾಮ್ರಾನ ಕ್ಯಾರಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕ್ಯಾಮ್ರಾ ಚಾರ್ಜಸ್ಸು ಇಲ್ಲಿದೆ, ನೀವು ನೋಡ್ಕೋಬೋದು. ಸೊ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ನೀವು ನಿಮ್ಮ ಜೊತೆ ಯಾವುದೋ ಒಂದು ಕ್ಯಾಮ್ರಾನ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಇನ್ನೂ ಕ್ಯಾಮ್ರಾ ಚಾರ್ಜಸ್ ಸಿಕ್ಕಾಪಟ್ಟೆ ರುತ್ಲೆಸ್ ಆಗಿ ಕಿತ್ಕೋತಾ ಇದ್ದಾರೆ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ, ಇದೇ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ದು ಜೀವನ. ಎಕ್ಸ್ಪೆನ್ಸಿವ್ ಗೇರ್ಸ್ ಅಷ್ಟೇ ಅಲ್ಲ, ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಚಾರ್ಜಸ್ ಕೂಡ ಕೊಡಲೇಬೇಕಾಗತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಾದ ನಂತರ ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆ. ಸೊ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಆ್ಯಂಡ್ ಅದಾದ ನಂತರ ನಿಮಗೆ ಪೇಮೆಂಟ್ ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ. ಇದರಲ್ಲಿ ನೀವು ಕಾರ್ಡ್, UPI, ಇನ್ನೂ ಈ ಥರ ಆಪ್ಷನ್ಗಳು ಇರುತ್ತೆ. ಸೊ ಅದರಿಂದ ನೀವು ಪೇ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಸಫಾರಿನ ನೀವು ಆಫ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ಅದರ ಬಗ್ಗೆ ನಾನು ಸೆಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ಲಿಂಕ್ನ ನಾನು ಐ ಕಾರ್ಡಲ್ಲಿ ಮತ್ತು ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಕಾಕನಕೋಟೆ ಸಫಾರಿ ಕೇಂದ್ರದಲ್ಲಿ ಹೇಗೆ ಸಫಾರಿನ ಬುಕ್ ಮಾಡೋದು ಮತ್ತು ಅದರ ಕಾಸ್ಟ್ ಆ್ಯಂಡ್ ಟೈಮಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಈಗ ನಾನು ಕಬಿನಿ ಫಾರೆಸ್ಟಲ್ಲಿ ಹೇಗೆ ಜೀಪ್ ಮತ್ತು ಬೋಟ್ ಸಫಾರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಬಿನಿಯಲ್ಲಿ ನೀವು ಜೀಪ್ ಅಥವಾ ಬೋಟ್ ಸಫಾರಿ ಮಾಡಬೇಕು ಅಂತ ಹೇಳಿದ್ರೆ ಕಬಿನಿಯಲ್ಲಿ ಇರುವಂತಹ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸಲ್ಲಿ ಸ್ಟೇ ಆಗಬೇಕಾಗುತ್ತೆ. ಆ್ಯಂಡ್ ಈ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಕೇಜಸ್ ಇದೆ. ಆ್ಯಂಡ್ ಆ ಪ್ಯಾಕೇಜಸ್ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋಣ. ಈ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ನ ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕು ಅಥವಾ ನಿಮ್ಮ ಒಂದು ಬ್ರೌಸರಲ್ಲಿ www.junglelodgesandresorts.com ಅಂತ ಬ್ರೌಸ್ ಮಾಡಿದ್ರೆ ಈ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ.
ಈ ಜಂಗಲ್ ಅರ್ಚಿಸನ್ ರೆಸಾರ್ಟ್ಸ್ನ ಕರ್ನಾಟಕ ಗೌರ್ಮೆಂಟ್ ಅವರು ರನ್ ಮಾಡ್ತಾ ಇರೋದು. ಸೊ ಇದು ಜಂಗಲ್ ಅರ್ಚಿಸನ್ ರೆಸಾರ್ಟ್ಸ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಆ್ಯಂಡ್ ಮೇಲುಗಡೆ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಗ್ರೀನ್ ಬಟನ್, ಅದನ್ನು ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ಪ್ರೆಸ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ಈ ಒಂದು ಪೇಜಲ್ಲೇ ನೀವು ಕರ್ನಾಟಕದಲ್ಲಿರುವಂಥ ಎಲ್ಲ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ನ ಕೂಡ ಬುಕ್ ಮಾಡ್ಕೋಬೋದು. ಸದ್ಯಕ್ಕೆ ನಾವೀಗ ಮಾಡ್ತಿರುವಂಥದ್ದು ಕಬಿನಿ ರಿವರ್ ಲಾಡ್ಜ್ ಅಂತ ಇರುವಂತಹ ಒಂದು ಜಂಗಲ್ ಲಾಡ್ಜಸ್ ಪ್ರಾಪರ್ಟಿನ. ಸೊ ಆ ಒಂದು ಜಂಗಲ್ ಲಾಡ್ಜಸ್ ಪ್ರಾಪರ್ಟಿನ ಬುಕ್ ಮಾಡೋದು ಹೇಗೆ ಮತ್ತು ಅದರ ಪ್ಯಾಕೇಜಸ್ ಬಗ್ಗೆ ತಿಳ್ಕೊಂಬಂದ್ಬಿಡೋಣ. ಹಾಗೆ ಜೂಮ್ ಇನ್ ಮಾಡಿದ್ರೆ ನಿಮಗೆ ಕಬಿನಿ ರಿವರ್ ಲಾಡ್ಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಅದನ್ನು ಪ್ರೆಸ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಬುಕ್ ನೌ ಮತ್ತು ವ್ಯೂ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಈಗ ನಾವು ಇದರಲ್ಲಿ ಇರುವಂತಹ ಪ್ಯಾಕೇಜಸ್ಗಳ ಬಗ್ಗೆ ಮಾತಾಡೋಣ. ಈ ಥರ ಒಂದು ಪೇಜ್ ನೀವು ಓಪನ್ ಮಾಡಾದ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ನೀವು ಯಾವ ಒಂದು ಪ್ರಾಪರ್ಟಿನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಲ್ಲಿ ಇರುವಂತಹ ಆಫರ್ಸ್ಗಳು ಮತ್ತು ಪ್ಯಾಕೇಜಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಮೊದಲನೇ ಪ್ಯಾಕೇಜಸ್ ಹೆಸರು ಬಂದ್ಬಿಟ್ಟು ಮಹಾರಾಜ ಪ್ಯಾಕೇಜ್ ಅಂತ. ಇದು ಪರ್ ಡೇ ಪರ್ ಪರ್ಸನ್ 15,246 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಎರಡು ಜೀಪ್ ಸಫಾರಿಗಳು ಮತ್ತು ಮೀಲ್ಸ್ ಆಗಿರ್ಬೋದು, ಸ್ಟೇ ಆ್ಯಂಡ್ ಫಾರೆಸ್ಟ್ ಎಂಟ್ರಿ ಚಾರ್ಜಸ್ ಮತ್ತು ಇಲ್ಲಿ ತೋರಿಸ್ತಿರುವಂಥ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿರುವಂಥ ಎಲ್ಲ ಪ್ಯಾಕೇಜಸ್ಸಲ್ಲೂ ಕೂಡ ನೀವು ಮಹಾರಾಜ ಪ್ಯಾಕೇಜ್ನ ಚೂಸ್ ಮಾಡಿದ್ರೇ ಮಾತ್ರ ನಿಮಗೆ ಎರಡು ಜೀಪ್ ಸಫಾರಿಗಳು ಸಿಗೋದು. ಸೊ ಮುಂದಿನ ಪ್ಯಾಕೇಜ್ ಕಡೆಗೆ ಹೋಗೋಣ. ಸೆಕೆಂಡ್ ಪ್ಯಾಕೇಜ್ ಹೆಸರು ಬಂದ್ಬಿಟ್ಟು ವೈಸರಾಯ್ ಪ್ಯಾಕೇಜ್ ಅಂತ. ಆ್ಯಂಡ್ ಈ ಒಂದು ಪ್ಯಾಕೇಜಲ್ಲಿ ನಿಮಗೆ ಒಂದು ಜೀಪ್ ಸಫಾರಿ ಮತ್ತು ಇನ್ನೊಂದು ಸಫಾರಿ ಬಂದು ಐದರ್ ಬಸ್ ಆರ್ ಬೋಟ್ ಸಫಾರಿ ಎರಡರಲ್ಲಿ ನೀವು ಒಂದು ಚೂಸ್ ಮಾಡ್ಕೋಬಹುದು. ಇದರ ಚಾರ್ಜಸ್ ಬಂದು 13,390 ರುಪೀಸ್ ಪರ್ ಡೇ ಪರ್ ಪರ್ಸನ್ ಚಾರ್ಜ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಆ್ಯಕ್ಟಿವಿಟೀಸ್, ಸ್ಟೇ, ಫುಡ್ ಎಲ್ಲನೂ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ಯಾಕೇಜ್ ಕಡೆ ಹೋಗೋದಾದರೆ ಕಬಿನಿ ಟೆಂಟ್ ಪ್ಯಾಕೇಜ್ ಅಂತ ಇದೆ. ಆ್ಯಂಡ್ ಇದು ಬಂದು 11,535 ರುಪೀಸ್ ಪರ್ ಪರ್ಸನ್ ಪರ್ ನೈಟ್. ಆ್ಯಂಡ್ ಇದರಲ್ಲಿ ಕೂಡ ಅಷ್ಟೇ ಒಂದು ಜೀಪ್ ಸಫಾರಿ ಮತ್ತು ಮತ್ತೊಂದು ಜೀಪ್ ಆರ್ ಬಸ್ ಸಫಾರಿ ನೀವು ಚೂಸ್ ಮಾಡ್ಕೋಬೋದಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಚಕ್ಕಿನ್ ಆಗಿರುವಂಥ ದಿನ ಮಧ್ಯಾಹ್ನ ಸಫಾರಿ ಜೀಪಲ್ಲಿ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಬೋಟ್ ಅಥವಾ ಬಸ್ ಸಫಾರಿ ನಿಮ್ಮ ಇಷ್ಟ ಆಗಿರುವಂಥದ್ದು ಚೂಸ್ ಮಾಡ್ಬೋದು. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಒಂದು ಪ್ಯಾಕೇಜ್ ಕಡೆ ಬರೋದಾದರೆ ಡಾರ್ಮೆಟ್ರಿ ಪ್ಯಾಕೇಜ್ ಅಂತ. ಇದರಲ್ಲಿ ಎರಡು ಬಸ್ ಸಫಾರಿಗಳು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನೀವು ಬೋಟ್ ಸಫಾರಿ ಕೂಡ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಅಗೇನ್ ಎಲ್ಲ ಪ್ಯಾಕೇಜಸ್ಸಲ್ಲೂ ಕೂಡ ಮೀಲ್ಸ್ ಮತ್ತು ಮೆನ್ಷನ್ ಆಗಿರುವಂಥ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿ. ಈಗ ಯಾವ ಒಂದು ಪ್ಯಾಕೇಜ್ನ ಚೂಸ್ ಮಾಡಬೇಕು ಅಂತ ಇದ್ದರೂ ಅದ್ರ ಪಕ್ಕ ಬುಕ್ನ ಅನ್ನುವಂಥ ಆಪ್ಷನ್ ಕಾಣಿಸುತ್ತೆ. ಸೊ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನೀವು ಅರೈವಲ್ ಡೇಟ್ನ ಎಂಟರ್ ಮಾಡಬೇಕಾಗುತ್ತೆ. ನಾನು ಸುಮ್ಮನೆ ಇಮ್ಯಾಜಿನರಿ ಫಿಗರ್ನ ಎಂಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಾದ ನಂತರ ಡಿಪಾರ್ಚರ್ ಡೇಟ್, ಆಮೇಲೆ ನಂಬರ್ ಆಫ್ ಪೀಪಲ್ ವಿಸಿಟ್ ಮಾಡ್ತಿದ್ದಾರಲ್ಲ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ನಾನೀಗ ಎಕ್ಸಾಂಪಲ್ಗೋಸ್ಕರ ಮಹಾರಾಜ ಪ್ಯಾಕೇಜ್ನ ಬುಕ್ ಮಾಡೋದನ್ನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇದಾದ ನಂತರ ಬುಕ್ ನೋ ಆಪ್ಷನ್ ಅಂತ ಕಾಣಿಸುತ್ತಲ್ಲ, ಸೊ ಅದರ ಮೇಲೆ ನೀವು ಎಂಟರ್ ಮಾಡಬೇಕಾಗತ್ತೆ. ಆ್ಯಂಡ್ ಅದಾದ ನಂತರ ಈ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇದರಲ್ಲಿ ನೀವು ಗೆಸ್ಟ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಅದಾದ ನಂತರ ನೀವು ಕಂಟಿನ್ಯೂನ ಪ್ರೆಸ್ ಮಾಡಾದ ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಿದಿರವ ಅಂತ ನೀವು ಚೆಕ್ ಮಾಡ್ಕೋಬೋದು. ಅದಾದ ನಂತರ ನೀವು ಪೇಮೆಂಟ್ಗೆ ಪ್ರೊಸೀಡ್ ಮಾಡಿದ್ರೆ ಅಲ್ಲಿ ಕೂಡ ಯು ಪಿ ಐ ಕಾರ್ಡ್ ಮತ್ತು ಇನ್ನೂ ಇತರ ಆಪ್ಷನ್ಸ್ಗಳು ಇರುತ್ತೆ, ನೀವು ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಈ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸಲ್ಲಿ ಪ್ಯಾಕೇಜಸ್ಗಳು ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಈ ಜೀಪ್ ಅಥವಾ ಬೋಟ್ ಸಫಾರಿ ಮಾಡೋದಕ್ಕೆ ಬೇರೆ ಆಪ್ಷನ್ ಇಲ್ವಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಇದೆ. ಈ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ಗೆ ಸಫಾರಿಗೋಸ್ಕರ ಟೈ ಅಪ್ ಆಗಿರುವಂಥ ರೆಸಾರ್ಟ್ಸ್ಗಳು ಕೆಲವು ಇದ್ದಾವೆ. ಫಾರ್ ಎಕ್ಸಾಂಪಲ್ ಬೈಸನ್ ಆಗಿರ್ಬೋದು, ರೆಡ್ ಅರ್ತ್ ಆಗಿರ್ಬೋದು, ಅಥವಾ ಆರೆಂಜ್ ಕೌಂಟಿ ಆಗಿರ್ಬೋದು. ಈ ರೆಸಾರ್ಟ್ಸ್ಗಳೆಲ್ಲ ಸಫಾರಿಗೋಸ್ಕರ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಜೊತೆ ಟೈ ಅಪ್ ಆಗಿರುತ್ತೆ. ಆ್ಯಂಡ್ ಜೆ ಎಲ್ ಆರ್ ಅಂದರೆ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸಲ್ಲಿ ಯಾರಾದರೂ ಟೂರಿಸ್ಟ್ಗಳು ಇಲ್ಲ ಅಥವಾ ಯಾರಂದ್ರೂ ಜೀಪ್ ಸಫಾರಿನ ತಗೋತಾ ಇಲ್ಲ ಅಂತ ಹೇಳಿದಾಗ ಜೀಪ್ಗಳು ಖಾಲಿ ಇರುವಾಗ ಈ ರೆಸಾರ್ಟ್ಸ್ಗಳಿಗೆ ಅಲೋಕೇಟ್ ಮಾಡ್ತಾರೆ. ಆ್ಯಂಡ್ ನೀವು ಇಲ್ಲಿ ಸ್ಟೇ ಆಗಿರುವಾಗ ಪರ್ ಪರ್ಸನ್ 2,300 ಕೊಟ್ಟು ಸಫಾರಿನ ನೀವು ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕಬಿನಿ ಫಾರೆಸ್ಟಲ್ಲಿ ಹೇಗೆ ಜೀಪ್, ಕ್ಯಾಂಟರ್ ಆ್ಯಂಡ್ ಬೋಟ್ ಸಫಾರಿ ಮಾಡೋದು ಮತ್ತು ಅದರ ಟೈಮಿಂಗ್ಸ್ ಏನು ಮತ್ತು ಅದರ ಕಾಸ್ಟ್ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನೀವೆಂದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತುರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್.